ಎಸ್ ಇನ್ ಮುಂದಿನ ಸುದ್ದಿ ನಟಿ ರಶ್ಮಿಕಾ ಮಂದಣ್ಣ ಬಾಲಿವುಡ್ ನಲ್ಲಿ ಒಳ್ಳೊಳ್ಳೆ ಆಫರ್ ಪಡಿತಾ ಇದ್ದಾರೆ ಅದಕ್ಕಾಗಿ ತಕ್ಕಂತೆ ಕೋಟ್ಯಂತ ರೂಪಾಯಿ ಸಂಭಾವನೆ ಪಡಿತಾ ಇದ್ದಾರೆ ಅಮಿತಾಬ್ ಬಚ್ಚನ್ ಹಾಗೇನೆ ಸಿದ್ಧಾರ್ಥ ಮಲೋಟ್ರ ಅಂತ ಅವರ ಜೊತೆ ನಟಿಸಿದ್ದಾರೆ ಇದೀಗ ರಣಬೀರ್ ಕಪೂರ್ ಜೊತೆಗೆ ಅವರ ಅನಿಮಲ್ ಸಿನಿಮಾ ತೆರೆಗೆ ಬರೋಕ್ ಸಿದ್ಧಾಗಿದೆ ಈ ನಡುವೆ ರಣಬೀರ್ ಕಪೂರ್ ಹಾಗೂ ಅವರ ಲಿಪ್ಲಾಕ್ ದೃಶ್ಯ ವೈರಲ್ ಆಗ್ತಿದೆ ಈ ದೃಶ್ಯಗಳಿಗೆ ರಶ್ಮಿಕಾ ಹೆಚ್ಚುವರಿ ಹಣ ಪಡ್ತಿದ್ದಾರೆ ಎಂಬ ಗಾಸಿಪ್ ಶುರುವಾಗಿದೆ ಆದರೆ ಅದನ್ನು ರಶ್ಮಿಕಾ ಮಂದಣ್ಣ ಅವರು ತಳ್ಳಿ ಹಾಕಿದ್ದಾರೆ ಅವರ ಆಪ್ತರು ಎಂದು ಕೂಡ ಕೆಲವು ಕಡೆ ವರದಿಯಾಗಿದೆ ಕೆಲವು ದಿನಗಳ ಹಿಂದೆ ಅನಿಮಲ್ ಸಿನಿಮಾದ ಹೊಸ ಹಾಡು ಬಿಡುಗಡೆ ಆಯಿತು ಅದರ ಪೋಸ್ಟರ್ನಲ್ಲಿ ಹೆಚ್ಚು ಹೈಲೈಟ್ ಆಗಿದೆ ರಶ್ಮಿಕಾ ಮಂದಣ್ಣ ಮತ್ತು ರಣಬೀರ್ ಕಪೂರ್ ಅವರ ಕಿಸ್ ಈ ಹಾಡಿನಲ್ಲೇ ಅವರಿಬ್ಬರು ಹಲವು ಬಾರಿ ಲಿಪ್ಲಾಕ್ ಮಾಡ್ಕೊಂಡಿದ್ದಾರೆ ಪ್ರತಿ ಲಿಪ್ ಕಿಸ್ಗೆ ರಶ್ಮಿಕಾ ಅವರು ಇಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚುವರಿ ಹಣವನ್ನು ಪಡಿತಾರೆ ಅಂತ ಸುದ್ದಿ ವೈರಲ್ ಆಗಿದೆ ಲಿಪ್ಲಾಕ್ ಸೀನು ಒಂದು ಸಲಕ್ಕೆ ಅಂದರೆ ಒಂದು ಕಿಸ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಹೆಚ್ಚು ತಗೋತಾರಂತೆ ಏನೇನೋ ಸುದ್ದಿ ವೈರಲ್ ಆಗುತ್ತೆ ಈಗ ರಶ್ಮಿಕಾ ಮಂದಣ್ಣ ಅವರ ಅನಿಮಲ್ ಸಿನಿಮಾ ಟೈಮಲ್ಲಿ ಏನು ವೈರಲ್ ಆದರೂ ಸಿನಿಮಾ ಪ್ರಮೋಷನ್ ಅಷ್ಟೇ